ಎಕ್ಸಾಮ್ ಗೋಲ್ಮಾಲ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ತಲೆಮರೆಸಿಕೊಂಡಿರೋ ದಿವ್ಯಾ ನ್ಯೂಸ್ ಏಟಿನಲ್ಲಿ ಪಿನ್ ಟು ಪಿನ್ ಮಾಹಿತಿ. ಅಕ್ರಮದ ಆರೋಪಿಗಿದೆಯಾ ಆ ನಾಯಕನ ನಂಟು? ಇದು ಪಿಎಸ್ಐ ಪರೀಕ್ಷೆ ಗೋಲ್ಮಾಲ್ ಸ್ಟೋರಿ. ಪಿಎಸ್ಐ ಪರೀಕ್ಷೆ ಗೋಲ್ಮಾಲ್ನ ಇನ್ಸೈಡ್ ಮಾಹಿತಿಯನ್ನ ನ್ಯೂಸ್ ಏಟಿನ್ ಕನ್ನಡ ನಿಮ್ಮುಂದೆ ಇಡ್ತಾ ಇದೆ. ಈ ಗೋಲ್ಮಾಲ್ ಬಹಿರಂಗವಾಗಿದ್ದು ಹೇಗೆ? ಇದರ ಕಿಂಗ್ ಪಿನ್ ಯಾರು? ಈ ಗೋಲ್ಮಾಲ್ ನಲ್ಲಿ ಯಾರ್ಯಾರ ಪಾತ್ರ ಏನಿದೆ? ಪಿಎಸ್ಐ ಎಕ್ಸಾಮ್ ನಲ್ಲಿ ಗೋಲ್ಮಾಲ್ ಆಗುತ್ತೆ ಅಂತಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಜಾಲ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಅದನ್ನ ತನಿಖೆ ಮುಖೇನ ಇದೀಗ ಬಹಿರಂಗಪಡಿಸೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾದ್ರೆ ಈ ಗೋಲ್ಮಾಲ್ ಬಹಿರಂಗ ಆಗಿದ್ ಹೆಂಗೆ? ಹೆಂಗ್ ಹೊರಗಡೆ ಬಂತು ಈ ವಿಷಯ? ಕಿಂಗ್ ಪಿನ್ ಯಾರು? ಈ ಗೋಲ್ಮಾಲ್ ನಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ? ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದೀವಿ. ಸ್ನೇಹಿತನಿಗೆ ಸಹಾಯವನ್ನ ಮಾಡಿದ್ದ ಆ ಸ್ನೇಹಿತ ಯಾರು? ಹಾಗಾದ್ರೆ ಯಾವ ತರದ ಸಹಾಯ ಮಾಡ್ದ ಅವನು? ನಂತರ ಏನಾಯ್ತು? ಅದೇ ಶಾಲೆಯಲ್ಲಿ ರಾಜಾರೋಷವಾಗಿ ನಡೆದಿದ್ದೇನ್ ಹಾಗಾದ್ರೆ ಪರೀಕ್ಷೆ ಬರೆಯುವಂತ ಸಮಯದಲ್ಲಿ? ಈಗ ಫ್ರೆಂಡಿಗೆ ಮತ್ತೊಬ್ಬ ಫ್ರೆಂಡ್ ಸಹಾಯ ಮಾಡಕ್ ಬರ್ತಾನೆ, ಅವನ್ ಯಾರು? ಆ ಫ್ರೆಂಡ್ ಮಾಡಿದಂತ ಹೆಲ್ಪ್ ಆದ್ರೂ ಏನು? ಅದಾದ್ಮೇಲೆ ಏನ್ ಬೆಳವಣಿಗೆ ಆಯ್ತು? ಆ ಶಾಲೆಯಲ್ಲೇ ರಾಜಾರೋಷವಾಗಿ ಎಕ್ಸಾಮ್ ದಿನ ನಡೆದಿದ್ದೇನು? ಪಿಎಸ್ಐ ಗೋಲ್ಮಾಲ್ ನ ರೋಚಕ ಮಾಹಿತಿಯನ್ನ ನ್ಯೂಸ್ ಏಟೀನ್ ಅಲ್ಲಿ ನಾವು ಇನ್ಸೈಡ್ ಮಾಹಿತಿ ಕೊಡ್ತೀವಿ. ಇಡೀ ಗೋಲ್ಮಾಲ್ ನ ಪಿನ್ ಟು ಪಿನ್ ಮಾಹಿತಿ ನಮಗೆ ಲಭ್ಯವಾಗಿದೆ. ಯಾರಿಗೆ ಎಷ್ಟು ಹಣ ಕೊಟ್ರು, ಹಗರಣ ಹೆಂಗ್ ಆಚೆಗ್ ಬಂತು, ಬಹಿರಂಗ ಆಗಿದ್ ಹೆಂಗೆ, ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಈಗ ವೀರೇಶ್ ಎಂಬಾತನ ಓಎಂಆರ್ ಶೀಟ್ ಏನಿರುತ್ತೆ ಅದರಿಂದ ಹಗರಣ ಬಯಲಿಗೆ ಬಂದಿದೆ. ಅಕ್ರಮ ಬಯಲಾಗಿದ್ದೆ ಪಿಎಸ್ಐ ಅಭ್ಯರ್ಥಿ ವೀರೇಶ್ ನಿಂದ. ಹೆಂಗ್ ಬಯಲಿಗೆ ಬಂತು? ಓಎಂಆರ್ ನಿಂದ ವೀರೇಶ್ ಸ್ನೇಹಿತನೇ ಈ ವಿಷಯವನ್ನ ಬಯಲು ಮಾಡ್ತಾನೆ. ಅಂದ್ರೆ ಇಲ್ಲೊಂದು ಹಗರಣ ಆಗಿದೆ. ಪರ್ಟಿಕ್ಯುಲರ್ ಆಗಿ ಆ ಸೆಂಟರ್ ನಲ್ಲಿ ಎಕ್ಸಾಮ್ ಯಾರೆಲ್ಲ ಬರೆದಿದ್ದಾರೆ ಅಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿತ್ತು ಎಕ್ಸಾಮ್ ಬರೆಯೋ ದಿನ ಅಂತ. ವೀರೇಶ್ಗೆ ಸಿಕ್ಕಿದ್ದು ಜ್ಞಾನಜ್ಯೋತಿ ಶಾಲೆಯ ಸೆಂಟರ್. ಈ ಸೆಂಟರ್ ಸಿಕ್ಕಿರೋ ಮಾಹಿತಿಯನ್ನ ಪಡ್ಕೊಳ್ತಾನೆ ವೀರೇಶ್ನ ಸ್ನೇಹಿತ. ಅದಾದ್ಮೇಲೆ ಏನಾಯ್ತು ಅಂದ್ರೆ ಜ್ಞಾನಜ್ಯೋತಿ ಎಕ್ಸಾಮ್ ಸೆಂಟರ್ ನ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ನಿನಗೆ ನೋಡಿದ್ರೆ ಅದೃಷ್ಟ ತರ ಅದೇ ಸೆಂಟರ್ ಸಿಕ್ಕಿದೆ, ಕೇಳದೆ ಮಾಡದೆ ನಿನಗೆ ಅದು ಸಿಕ್ಕಿಬಿಟ್ಟಿದೆ. ಆಗ ಜ್ಞಾನಜ್ಯೋತಿ ಸೆಂಟರ್ ಬಗ್ಗೆ ವೀರೇಶ್ ವಿಚಾರಿಸ್ಕೊಂಡು ಹೋಗ್ತಾನೆ. ಏನಾಗುತ್ತೆ, ಕಾಸ್ ಕೀಸ್ ಕೊಟ್ರೆ ನಮಗೆ ಎಕ್ಸಾಮ್ ಈಸಿಯಾಗಿ ಬರೆಸ್ತಾರ, ಏನ್ ಕತೆ ಅಂತ. ಕಾಸ್ ಕೊಟ್ರೆ ಪಿಎಸ್ಐ ಪರೀಕ್ಷೆ ಪಾಸ್ ಆಗುತ್ತೆ ಅಂತ ಸ್ನೇಹಿತ ಹೇಳದ್ನಂತೆ ಆ ಸೆಂಟರ್ ಅಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ತಿರೋದ್ರಿಂದ. ಅಲ್ಲಿಂದಲೇ ವೀರೇಶ್ಗೆ ಶುರುವಾಯ್ತು, ನಾನ್ ಸುಲಭವಾಗಿ ಎಕ್ಸಾಮ್ ಪಾಸ್ ಮಾಡಿ ಎಸ್ಐ ಆಗಬಹುದು ಅಂತ. ಇದೇ ಆಸೆ ಇಡೀ ಹಗರಣ ಬಯಲಾಗೋಕೆ ಕಾರಣ ಆಯ್ತಂತೆ. ಹಾಗಾದ್ರೆ ಯಾವ ತರ ಆ ಪರೀಕ್ಷಾ ಸೆಂಟರ್ ನಲ್ಲಿ ಗೋಲ್ಮಾಲ್ ನಡೀತಾ ಇತ್ತು, ಇಲ್ಲಿ ಯಾರ್ಯಾರ ಪಾತ್ರ ಇದೆ, ಯಾರಿಗೆ ಸಂಬಂಧಪಟ್ಟಂತ ಸ್ಕೂಲ್ ಅದು, ಅಲ್ಲಿನ ಹೆಡ್ ಮಾಸ್ಟರ್ ಯಾವ ತರ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲದ್ರ ಬಗ್ಗೆನೂ ಕೂಡ ಪಿನ್ ಟು ಪಿನ್ ಮಾಹಿತಿ ನ್ಯೂಸ್ ಏಟ್ ಕನ್ನಡಕ್ಕೆ ಲಭ್ಯವಾಗಿದೆ. ಹಾಗಾದ್ರೆ ಆ ಇನ್ಸೈಡ್ ಮಾಹಿತಿ ಏನಿದೆ, ಆ ಕಹಾನಿಗಳು ಏನಿದೆ? ವೀರೇಶ್ಗೆ ಒಂದು ಕನಸಿತ್ತು, ಸರಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕು. ಈಗ ಆತನ ಫ್ರೆಂಡ್ ಒಂದು ಆಸೆ ಹುಟ್ಟಿಸ್ತಾನೆ ಅವನಿಗೆ. ಸೊ ನೀನ್ ಆ ಸೆಂಟರ್ ಎಲ್ಲರೂ ಕೇಳಿ ಹಾಕ್ಸ್ಕೋತಾರೆ, ನಿನಗೆ ಅದೃಷ್ಟ ತರ ಅದು ನಿನ್ಗೆ ಒಲಿದು ಬಂದಿದೆ ಅಂತ ಹೇಳಿದಾಗ ಆತ ಏನಾದ್ರೂ ಗೋಲ್ಮಾಲ್ ಮಾಡಕ್ ಸಾಧ್ಯನಾ ಅಂತ ಅಲ್ಲಿಂದ ಹುಡುಕೊಂಡು ಹೋಗ್ತಾನೆ. ಅಸಲಿಗೆ ಏನಾಯ್ತು ವೀರೇಶ್ ಆ ಕೇಸ್ ಅಲ್ಲಿ ಎಕ್ಸಾಮ್ ಬರೆಯಕ್ ಹೋದಾಗ, ಆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ. ಆತನು ಕೂಡ ಓದ್ಕೊಳ್ತಾನೆ, ಸಿದ್ಧತೆ ಮಾಡ್ಕೊಳ್ತಿರ್ತಾನೆ. ಪರೀಕ್ಷಾ ಕೇಂದ್ರ ಸಿಕ್ಕಿದವನಿಗೆ ಜ್ಞಾನ ಜ್ಯೋತಿಯಲ್ಲಿ ಅಲ್ಲೇ ಈ ಹಗರಣ ನಡೆದಿರೋದು ಅಂತ ಈಗ ಆರೋಪ ಕೇಳಿ ಬರ್ತಾ ಇರೋದು. ಸರಿ, ಎಲ್ಲರ ತರ ಅವನು ಸಿದ್ಧತೆಯನ್ನ ಮಾಡ್ಕೊಂಡಿದ್ದ. ಅವನಿಗೊಬ್ಬ ಫ್ರೆಂಡ್ ಸಿಗ್ತಾನೆ, ಅವನು ಹೇಳ್ತಾನೆ, ಸೊ ನಿನ್ಗೆ ಹಣ ಕೊಟ್ರೆ ಪಾಸ್ ಆಗ್ತೀಯ, ನೀನು ಒಳ್ಳೆ ಸೆಂಟರೇ ನಿನ್ ಸಿಕ್ಕಿದೆ, ಅಲ್ಲಿ ಗೋಲ್ಮಾಲ್ ಎಲ್ಲ ನಡೆಯುತ್ತೆ ಜೋರಾಗಿ ಅಂತ ಹೇಳ್ತಾನೆ. ಅದೃಷ್ಟದ ಸೆಂಟರ್ ಇದು ಅಂತ ಸ್ನೇಹಿತನೆ ಹೇಳ್ತಾನೆ. ಅವಾಗ ಅವ್ನು ಹುಡ್ಕೊಂಡು ಹೋಗ್ತಾನೆ, ಯಾಕಂತ ಹೇಳಿದಾಗ ಇಲ್ಲಿ ಹಣ ಕೊಟ್ರೆ ನೀನ್ ಪಾಸ್ ಆಗ್ತೀಯ ಅಂತ ಹೇಳ್ತಾನೆ ವೀರೇಶ್ಗೆ ಸ್ನೇಹಿತನೇ ಕೊಟ್ಟಿದ್ದ ಕಿಂಗ್ ಪಿನ್ ನ ಕಾಂಟ್ಯಾಕ್ಟ್. ಹಾಗಾದ್ರೆ ಆ ಕಿಂಗ್ ಪಿನ್ ಯಾರು? ಯಾವ ತರ ವೀರೇಶ್ ಆತನನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ತಾನೆ ನೋಡಿ, 80 ಲಕ್ಷಕ್ಕೆ ಡೀಲ್ ಕುದುರಿಸ್ತಾರೆ. ಪರೀಕ್ಷೆಗೆ ಮೊದಲು 35 ಲಕ್ಷವನ್ನ ವೀರೇಶ್ ಕೊಡ್ತಾನೆ. ಪರೀಕ್ಷೆಯಲ್ಲಿ 20 ಅಂಕಗಳಷ್ಟೇ ನೀನ್ ಟಿಕ್ ಮಾಡಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಕಿಂಗ್ ಪಿನ್ ಜೊತೆ ಚರ್ಚೆ ಸಂದರ್ಭದಲ್ಲಿ 80 ಲಕ್ಷಕ್ಕೆ ಆತ ಡೀಲ್ ಅನ್ನ ಮಾಡ್ಕೊಂಡಿರ್ತಾನೆ. ಪರೀಕ್ಷೆಗೂ ಮೊದಲು 35 ಲಕ್ಷ ಅಡ್ವಾನ್ಸ್ ಅಂತ ಪೇ ಮಾಡಿರ್ತಾನೆ. ಅಂತಿಮವಾಗಿ ವೀರೇಶ್ ಪಡ್ಕೊಂಡಿದ್ದು 21 ಮಾರ್ಕ್ಸ್, 20 ಅಂಕಗಳ ಓಎಂಆರ್ ವೀರೇಶ್ ಸ್ನೇಹಿತನ ಬಳಿಯೇ ಇತ್ತು. ಕಿಂಗ್ ಪಿನ್ ಕಾಂಟ್ಯಾಕ್ಟ್ ಕೊಡಿಸಿದ್ನಲ್ಲ, ಆತ ಹಣಕ್ಕೆ ಡಿಮ್ಯಾಂಡ್ ಮಾಡಕ್ ಶುರು ಮಾಡ್ತಾನೆ. ನಾನೇ ಹೇಳಿದ್ದು ಕಾಂಟ್ಯಾಕ್ಟ್ ಕೊಡಿಸಿದ್ದು, ನೀನ್ ನನಗೆ ದುಡ್ಡು ಕೊಟ್ಟಿಲ್ಲ, ನನಗೀಗ ದುಡ್ಡು ಕೊಡು ಅಂತ ಆತ ಕೇಳಕ್ ಶುರು ಮಾಡ್ತಾನೆ.
ಅವನು ಯಾವಾಗ ಡಿಮ್ಯಾಂಡ್ ಮಾಡಕ್ ಶುರು ಆಗ್ತಾನೆ, ಸೊ ಅಲ್ಲಿಂದ ಕಸಿವಿಸಿ ಎಲ್ಲ ಸ್ಟಾರ್ಟ್ ಆಗಕ್ ಬರುತ್ತೆ. 5 ಲಕ್ಷ ಹಣ ಕೊಡು ಅಂತ ಹೇಳಿ ವೀರೇಶ್ ಹತ್ರ ಅವನ್ ಫ್ರೆಂಡ್ ಡಿಮ್ಯಾಂಡ್ ಮಾಡಕ್ ಶುರು ಮಾಡ್ತಾನೆ. ಆಗ ವೀರೇಶ್ ಹತ್ರ 5 ಲಕ್ಷ ಅವನಿಗೆ ಕೊಡೋಕೆ ಇರ್ಲಿಲ್ಲ. ವೀರೇಶ್ ಹಣ ಕೊಟ್ಟಿಲ್ಲ ಅಂತ ಹೆಂಗಿದ್ರು, ವೀರೇಶ್ ನ OMR ಶೀಟ್ ಏನಿತ್ತು ಅಥವಾ ಎಕ್ಸಾಮ್ ಅಟೆಂಡ್ ಮಾಡಿದ್ದು ಅದ ಅವನ್ ಫ್ರೆಂಡ್ ಹತ್ರನೇ ಇತ್ತು. 5 ಲಕ್ಷ ಕೊಡು, ಇಲ್ಲ ಅಂದ್ರೆ ನಾನು ಇದನ್ನ ಬಹಿರಂಗ ಮಾಡ್ತೀನಿ ಅಂತ ಆತ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ದ. ಬೇರೆ ಅಭ್ಯರ್ಥಿಗಳಿಗೆ ಶೇರ್ ಮಾಡಿದಂತೆ ಆ ಸ್ನೇಹಿತ OMR ಶೀಟ್, ಯಾವ ರೀತಿ ಅಕ್ರಮ ನಡೆದಿತ್ತು, ನಿಮ್ ಜೊತೆ ಎಕ್ಸಾಮ್ ಬರೆದಂತ ಅಭ್ಯರ್ಥಿ ನೋಡಿ ಏನೆಲ್ಲ ಗೋಲ್ಮಾಲ್ ಮಾಡಿದಾನೆ ಅಂತ ಹೇಳಿ ಎಲ್ಲಾ ಕಡೆ ಅದು ಹರಿದಾಡುತ್ತೆ. ಫೈನಲಿ ಅದು ಗೃಹ ಸಚಿವರಿಗೂ ರೀಚ್ ಆಗುತ್ತೆ, ದೂರಿನ ರೂಪವನ್ನ ಅದು ಪಡ್ಕೊಳ್ಳುತ್ತೆ, ಯಾವ ತರ ಅಕ್ರಮ ನಡೆದಿದೆ ಅಂತ OMR ಶೀಟ್ ನಲ್ಲೇ ಅದು ಹೇಳ್ತಿರುತ್ತೆ. ಅದೆಲ್ಲ ಕಡೆ ಸ್ಪ್ರೆಡ್ ಆದ್ಮೇಲೆ, ಅಂದ್ರೆ ಅಲ್ಲಿ ವೀರೇಶ್ ನ ಸ್ನೇಹಿತ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾನೆ, ಆತ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅದು ಎಲ್ರಿಗೂ ಕಳಿಸ್ಕೊಡ್ತಾನೆ. ಗೋಲ್ಮಾಲ್ ತೀವ್ರತೆ ಕಂಡು CIDಗೆ ಅದನ್ನ ಹಸ್ತಾಂತರ ಮಾಡುತ್ತೆ ಸರ್ಕಾರ. ಕಲಬುರಗಿಯ ಚೌಕ್ ಠಾಣೆಯಲ್ಲಿ ಈ ಬಗ್ಗೆ FIR ದಾಖಲಾಗುತ್ತೆ, ಅಲ್ಲಿಂದ ತನಿಖೆ ಸ್ಟಾರ್ಟ್ ಆಗುತ್ತೆ. ಅಭ್ಯರ್ಥಿಗಳ ದೂರನ್ನ ಆಧರಿಸಿ ತನಿಖೆಯನ್ನ ಮತ್ತಷ್ಟು ತೀವ್ರ ರೀತಿಯಲ್ಲಿ ಗೊಳಿಸ್ತಾ ಹೋಗ್ತಾರೆ. ಯಾಕಂದ್ರೆ ಎಲ್ಲರೂ ಓದ್ಕೊಂಡು ಬಂದಿರ್ತಾರೆ ಎಕ್ಸಾಮ್ ಬರಿಬೇಕು ಅಂತ, ಅಕ್ರಮ ಆಗುತ್ತೆ ಅಂದ್ರೆ ಎಲ್ರಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅಂತ ತಾನೇ ಅಭ್ಯರ್ಥಿಗಳು ಬಂದ್ಬಿಟ್ಟು ಎಕ್ಸಾಮ್ ಅನ್ನ ಬರೆಯೋದು. ಈಗ ವೀರೇಶ್ ಬಂಧನ ಆಗುತ್ತೆ, ವೀರೇಶ್ ನಂತೆ ಹಲವರಿಂದ ಹಣ ಸಂದಾಯ ಆಗಿರೋದು ಗಮನಕ್ಕೆ ಬರುತ್ತೆ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ. FIR ನಂತರ ಎಲ್ಲದ್ರ ಬಗ್ಗೆ ಒಂದೊಂದೇ ಮಾಹಿತಿಯನ್ನ ಅಧಿಕಾರಿಗಳು ಪಡ್ಕೊಳ್ತಾ ಹೋಗ್ತಾರೆ, ಒಂದೊಂದೇ ಮಾಹಿತಿಗಳು ಬಹಿರಂಗ ಆಗ್ತಾ ಹೋಗುತ್ತೆ. ಯಾರ್ಯಾರ ಕೇಸಲ್ಲಿ ಏನನ್ನಾಗಿತ್ತು, ಅದರಲ್ಲೂ ಆ ಜ್ಞಾನಜ್ಯೋತಿ ಸೆಂಟರ್ ಇದೆಯಲ್ಲ, ವೀರೇಶ್ ಎಕ್ಸಾಮ್ ಬರೆದಿದ್ದು, ಸೊ ಅಲ್ಲಿ ಯಾರೆಲ್ಲ ಪಾಸ್ ಆಗಿದ್ದಾರೆ, ಎಕ್ಸಾಮ್ ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ, ಎಸ್ಪೆಷಲಿ ಅಲ್ಲಿ ಬರೆದವ್ರು ಯಾರು ಪಾಸ್ ಆಗಿದ್ದಾರೆ ಅವ್ರಿಗೂ ಕೂಡ CID ನೋಟಿಸ್ ಕೊಟ್ಟು ಅವ್ರನ್ನೂ ಕೂಡ ವಿಚಾರಣೆ ನಡೆಸುವಂತ ಚಾನ್ಸಸ್ ಇದೆ. ಇದು ಜ್ಞಾನಜ್ಯೋತಿ ಸೆಂಟರ್ನಲ್ಲಿ ಮಾತ್ರ ಆಗಿರೋದು. ಅಕ್ರಮದಲ್ಲಿ BJPಯ ನಾಯಕಿ ದಿವ್ಯಾ ಹಗರಗಿ ಹೆಸರು ಜೋರಾಗಿ ಕೇಳ್ಬರ್ತಿದೆ. ಸದ್ಯಕ್ಕೆ ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಅವ್ರ ಪತಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮೇನ್ ಆಗಿ ಪರ್ಟಿಕ್ಯುಲರ್ ಆಗಿ ಅವತ್ತು ಆ PSI ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಜ್ಞಾನಜ್ಯೋತಿ ಸೆಂಟರ್ಗೆ ಏನು ಹೋಗಿರ್ತಾರೆ, ಆ ಜ್ಞಾನಜ್ಯೋತಿ ಸೆಂಟರ್ನ ಆ ಶಾಲೆಯ ಒಡತಿ ಮಾಲಿಕೆ ಈ BJPಯ ದಿವ್ಯಾ ಅಂತ ಗೊತ್ತಾಗಿದೆ. ಈಗ ಅಕ್ರಮ ಬಯಲಾಗ್ತಾ ಇದ್ದಂತೆ ದಿವ್ಯಾ ನಾಪತ್ತೆಯಾಗಿದ್ದಾರೆ. ದಿವ್ಯಾ ಹಗರಗಿ ತಲಾ 4,000 ಕೊಡ್ತಿದ್ರು ಅಂತ ಗೊತ್ತಾಗಿದೆ. ಭತ್ಯೆ ಜೊತೆಗೆ 4,000 ಹೆಚ್ಚಿನ ಹಣವನ್ನು ಕೂಡ ಅವ್ರು ಕೊಡ್ತಾ ಇದ್ರಂತೆ. ಹೀಗೆ ಪಿನ್ ಟು ಪಿನ್ ನಾವು ಮಾಹಿತಿಯನ್ನ ನೋಡಿದಾಗ ಇದಿಷ್ಟು ಇನ್ಸೈಡ್ ಸ್ಟೋರಿ. ಒಂದು ಅಕ್ರಮ ನಡೆಯುತ್ತೆ, ಒಂದು ದೊಡ್ಡ ಜಾಲ ಇದೆ ಅಂದ್ರೆ ಅದಷ್ಟು ಈಸಿಯಾಗಿ ಹೊರಗಡೆ ಬರೋದಿಲ್ಲ. ಇಲ್ಲೇನೋ ದುಡ್ಡಿನ ಒಂದು ವ್ಯವಹಾರ ಮಾಡಕ್ ಹೋಗಿದ್ದಾರೆ, ಅದು ಫಲಿಸ್ತಿಲ್ಲ ಅಂದಾಗ ಅದು ಸೋಷಿಯಲ್ ಮೀಡಿಯಾ ಮುಖೇನ ಅದು ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ಪಾಸ್ ಆಗ್ತಾ ಹೋಗಿದೆ. ಫಾರ್ವರ್ಡ್ ಆಗಿ ಫೈನಲಿ ದೂರಿನ ರೂಪವನ್ನು ಪಡ್ಕೊಂಡು ಈಗ ತನಿಖೆ ಆಗ್ತಾ ಇದೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.